ಹಾಯ್ ಫ್ರೆಂಡ್ಸ್, ಮಸ್ತ್ ಮಗ ಡಾಟ್ ಕಾಮ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಸ್ನೇಹಿತರೆ, ಕರೆಂಟ್ ಅಥವಾ ವಿದ್ಯುತ್ ನಮ್ಮ ಲೈಫ್ನ ಎಷ್ಟು ಇಂಪಾರ್ಟೆಂಟ್ ಭಾಗ. ಇದು ಕರೆಂಟ್ ಇಲ್ಲ ಅಂದರೆ ಜೀವನನೇ ನಡೆಯಲ್ಲ. ಫೋನ್ ಚಾರ್ಜ್ ಮಾಡುತ್ತೆ, ಫ್ಯಾನ್ನಿಂದ ಗಾಳಿ ಬೀಸುತ್ತೆ, ವಾಷಿಂಗ್ ಮೆಷಿನ್ನಿಂದ ಬಟ್ಟೆ ವಾಶ್ ಮಾಡಿಕೊಡುತ್ತೆ, ಡಿಶ್ ವಾಷರ್ನಿಂದ ಪಾತ್ರೆ ತೊಳ್ಕೊಡುತ್ತೆ, ಟಿ ವಿ, ಕಂಪ್ಯೂಟರ್, ಲ್ಯಾಪ್ಟಾಪ್, ಮಿಕ್ಸಿ, ಎಲೆಕ್ಟ್ರಿಕ್ ವಾಹನಗಳು, ಎಲ್ಲದಕ್ಕೂ ಕರೆಂಟ್ ಬೇಕು. ಕರೆಂಟ್ ಇಲ್ಲ ಅಂದರೆ ಜೀವನನೇ ನಡೆಯಲ್ಲ. ಮನೆಯಲ್ಲಿ ಕತ್ತಲು ಆವರಿಸುತ್ತೆ, ಜೀವನದಲ್ಲೂ ಕತ್ತಲು ಆವರಿಸುತ್ತೆ. ಇಂತಹ ಕರೆಂಟ್ ನಮ್ಮ ಪಕ್ಕದಲ್ಲೇ ಇದ್ದರೆ ಚೆಂದ, ಆದರೆ ನಮಗೆ ತಾಗಬಿಟ್ರೆ ಕರೆಂಟ್ ಮಧ್ಯೆ ಜೀವಿಸುವ ನಾವು ಕರೆಂಟ್ ಮುಟ್ಟಂಗೆ ಇಲ್ಲ. ಟಚ್ ಮಾಡಿದ್ರೆ ಛಟ್ ಅನ್ನತ್ತೆ, ನಮ್ಮ ಜೀವವನ್ನೇ ತೆಗೆದು ಬಿಡುತ್ತೆ. ಇತ್ತೀಚೆಗೆ ವೈಟ್ ಫೀಲ್ಡ್ನಲ್ಲಿ ತಾಯಿಯೊಬ್ಬಳು ಹಸುಗೂಸನ್ನು ಹೊತ್ಕೊಂಡು ಹೋಗ್ತಿದ್ದಾಗ ವಿದ್ಯುತ್ ತಂತಿ ತುಳಿದು ಇಬ್ಬರು ಅಲ್ಲೇ ಪ್ರಾಣ ಕಳ್ಕೊಂಡ್ರು. ನೀವೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಆ ದೃಶ್ಯಗಳನ್ನು, ಫೋಟೋಸ್ನ, ಭಯಾನಕ ದೃಶ್ಯಗಳನ್ನು ನೋಡಿರ್ತೀರಿ. ನಾವು ಅದನ್ನು ಮತ್ತೆ ತೋರಿಸೋಕೆ ಹೋಗೋದಿಲ್ಲ, ನಾವು ತೋರಿಸ್ತೂ ಇಲ್ಲ ಎಲ್ಲೂ ಕೂಡ. ಅದನ್ನು ನೋಡಿ ಸಹಿಸ್ಕೊಳ್ಳೋ ಶಕ್ತಿ ಇರೋರು ಹೆಂಗೋ ನೋಡಿರ್ತಾರೆ. ಹೀಗೆ ನಮ್ಮ ದೇಶದಲ್ಲಿ ಪ್ರತಿ ವರ್ಷ ಎಲೆಕ್ಟ್ರಿಕ್ ಶಾಕ್ನಿಂದ ಸುಮಾರು 12,500 ಜನ ಪ್ರಾಣ ಕಳ್ಕೊಳ್ತಿದ್ದಾರೆ. ಒಬ್ಬ ಮನುಷ್ಯ ಅಥವಾ ಪ್ರಾಣಿ ವಿದ್ಯುತ್ನಿಂದ ಸಾವನ್ನಪ್ಪೋದನ್ನು ಎಲೆಕ್ಟ್ರಿಕ್ಯೂಷನ್ ಅಥವಾ ವಿದ್ಯುತ್ ಅಪಘಾತ ಅಂತ ಕರೀತಾರೆ. ಆದರೆ ನಿಜವಾಗಲೂ ಕರೆಂಟ್ ಶಾಕ್ ಹೊಡೆದಾಗ ನಮ್ಮ ದೇಹದಲ್ಲಿ ಏನಾಗುತ್ತೆ? ಕರೆಂಟ್ನಿಂದ ಸಾಯೋದು ಯಾಕೆ? ಕರೆಂಟ್ ಹೊಡೆದಾಗ ಬಿಡಿಸ್ಕೊಳಕ್ ಆಗಲ್ಲ ಯಾಕೆ? ಎಷ್ಟರ ಮಟ್ಟಿಗಿನ ಕರೆಂಟನ್ನು ನಮ್ಮ ದೇಹ ತಡ್ಕೊಳ್ಳುತ್ತೆ? ನಮ್ಮ ದೇಹವು ಕರೆಂಟ್ ಉತ್ಪಾದನೆ ಮಾಡುತ್ತೆ. ಎಸ್, ಎಲೆಕ್ಟ್ರಿಸಿಟಿ, ಕರೆಂಟ್, ವಿದ್ಯುತ್ ಶಕ್ತಿ ಅಥವಾ ವಿದ್ಯುತ್ ಶಕ್ತಿ, ಇದನ್ನು ನಮ್ಮ ದೇಹವು ಪ್ರೊಡ್ಯೂಸ್ ಮಾಡುತ್ತೆ. ಎಲ್ಲಿ ಹೇಗೆ ವರ್ಕ್ ಆಗುತ್ತೆ, ಈ ಎಲ್ಲ ಇಂಟ್ರೆಸ್ಟಿಂಗ್ ವಿಚಾರವನ್ನು ತಿಳ್ಕೊಳ್ತಾ ಹೋಗೋಣ. ತಿಳ್ಕೊಳ್ಳೇಬೇಕು. ಆ್ಯಕ್ಚುಲಿ ಕರೆಂಟ್ ನಡುವೇ, ಕರೆಂಟ್ನ ನೆಟ್ವರ್ಕ್ ನಡುವೇ ಜೀವನ ನಡೆಸ್ತಾ ಇದ್ದೀವಿ. ಚೂರು ಆ ಕರೆಂಟ್ನ ವೈರ್ನ ಸ್ಕಿನ್ ಔಟ್ ಆಗಿ ತಾಕ್ತು ಅಂದರೆ ಜೀವನ ಸುಲಭ ಆಗಿರೋದು ಅಡಿಮೇಲಾಗಿ ಜೀವನ ಎಂಡಾಗ್ಬಿಡುತ್ತೆ. ಹಾಗಿರ್ಬೇಕಾದ್ರೆ ನಾವು ತಿಳ್ಕೊಬೇಕಾ ಬೇಡ ಕರೆಂಟ್ ಬಗ್ಗೆ? ಬನ್ನಿ ಡೀಟೇಲಾಗಿ ನೋಡ್ತಾ ಹೋಗೋಣ. ಸ್ನೇಹಿತರೆ, ವಿದ್ಯುತ್ ಅಥವಾ ಕರೆಂಟ್ ಅನ್ನೋದು ಎಲೆಕ್ಟ್ರಾನ್ಗಳ ಪ್ರವಾಹ ಅನ್ನೋದನ್ನು ನೀವು ಸ್ಕೂಲ್ನಲ್ಲಿ ಓದಿರ್ತೀರ. ಈ ಹಿಂದೆ ಕೂಡ ನಾವು ಸ್ಟ್ಯಾಟಿಕ್ ಶಾಕ್ ಬಗ್ಗೆ ಹೇಳುವಾಗ ಎಕ್ಸ್ಪ್ಲೇನ್ ಮಾಡಿದ್ವಿ. ಆದರೆ ಇನ್ನೊಂದು ಸಲ ಚಿಕ್ಕದಾಗಿ ಬ್ರೀಫ್ ಮಾಡೋದಾದರೆ, ನಮ್ಮ ಸುತ್ತಮುತ್ತಲಿರೋ ಪ್ರತಿಯೊಂದು ಫಿಸಿಕಲ್ ವಸ್ತು ಅಂದರೆ ಭೌತಿಕ ರೂಪ ಹೊಂದಿರೋ ವಸ್ತು ಅಣುಗಳಿಂದ ಅಥವಾ ಆಟಮ್ಗಳಿಂದ ಮಾಡಲ್ಪಟ್ಟಿದೆ. ಉದಾಹರಣೆಗೆ ನಮ್ಮ ದೇಹ, ಈ ಟೇಬಲ್, ಈ ಫೋನ್, ಈ ಹಿಂದಿನ ವರದಿಯಲ್ಲೂ ಕೂಡ ಈ ರೀತಿ ನಾವು ಹೇಳಿದ್ವಿ, ಎಲ್ಲವೂ ಕೂಡ ಆಟಮ್ಗಳಿಂದ ಮಾಡಲ್ಪಟ್ಟಿವೆ. ಆಟಮ್ ಅತಿ ಸಣ್ಣ ಕಣ, ಅದರ ಒಳಗೆ ಏನಿರುತ್ತೆ? ಮುಖ್ಯವಾಗಿ ಮೂರು ಎಲಿಮೆಂಟ್ಸ್, ಪ್ರೋಟಾನ್ಸ್, ಎಲೆಕ್ಟ್ರಾನ್ಸ್, ನ್ಯೂಟ್ರಾನ್ಸ್ ಇರುತ್ತೆ. ಇದರಲ್ಲಿ ಪ್ರೋಟಾನ್ಸ್ ಪಾಸಿಟಿವ್ ಚಾರ್ಜ್ ಹೊಂದಿರುತ್ತೆ, ಎಲೆಕ್ಟ್ರಾನ್ಸ್ ನೆಗೆಟಿವ್ ಚಾರ್ಜ್ ಹೊಂದಿರ್ತವೆ. ನ್ಯೂಟ್ರಾನ್ಸ್ ನ್ಯೂಟ್ರಲ್ ಅಂದರೆ ತಟಸ್ಥ ಗುಣವನ್ನು ಹೊಂದಿರ್ತವೆ. ಆಟಮ್ನ ಕೇಂದ್ರ ಭಾಗ ನ್ಯೂಕ್ಲಿಯಸ್ನಲ್ಲಿ ಪ್ರೋಟಾನ್ಸ್ ಮತ್ತು ನ್ಯೂಟ್ರಾನ್ಗಳು ಬಿಗಿಯಾಗಿ ಬಂಧಿಯಾಗಿರ್ತವೆ. ಈ ನ್ಯೂಕ್ಲಿಯಸ್ ಸುತ್ತ ಎಲೆಕ್ಟ್ರಾನ್ಸ್ ಇರುತ್ತೆ, ಆದರೆ ಎಲೆಕ್ಟ್ರಾನ್ಗಳು ಕೆಲವೊಮ್ಮೆ ಲೂಸ್ ಆಗಿ ಹಿಡ್ಕೊಂಡಿರ್ತವೆ. ಈ ಎಲೆಕ್ಟ್ರಾನ್ಸ್ ಮೂವ್ ಆಗೋದನ್ನೇ ಕರೆಂಟ್ ಅಂತೀವಿ. ಟೇಬಲ್, ಕುರ್ಚಿ ಇದರಲ್ಲೆಲ್ಲ ಕರೆಂಟ್ ಇರೋದಿಲ್ಲ, ಯಾಕಂದರೆ ಟೇಬಲ್, ಕುರ್ಚಿಯ ಆಟಮ್ಗಳಲ್ಲಿ ಪ್ರೋಟಾನ್ ಮತ್ತು ಎಲೆಕ್ಟ್ರಾನ್ಗಳ ಸಂಖ್ಯೆ ಸಮನಾಗಿರುತ್ತೆ. ಹೀಗಾಗಿ ಇವು ನ್ಯೂಟ್ರಲ್ ಆಗಿರ್ತವೆ. ಇಲ್ಲಿ ಎಲೆಕ್ಟ್ರಾನ್ಗಳು ಮೂವ್ ಆಗ್ತಿರಲ್ಲ. ಈ ರೀತಿ ಫ್ರೀ ಎಲೆಕ್ಟ್ರಾನ್ಸ್ ಇಲ್ಲದ ವಸ್ತುಗಳನ್ನು ನಾವು ಇನ್ಸುಲೇಟರ್ ಅಂತ ಕರಿತೀವಿ. ಆದರೆ ಕಬ್ಬಿಣ, ನೀರು ಈ ರೀತಿ ವಸ್ತುಗಳ ಆಟಮ್ಗಳಲ್ಲಿ ಎಲೆಕ್ಟ್ರಾನ್ಗಳು ಬಿಗಿಯಾಗಿ ಬಂಧಿಯಾಗಿರೋದಿಲ್ಲ, ಫ್ರೀಯಾಗಿ ಮೂವ್ ಆಗೋಕ್ಕೆ ರೆಡಿಯಾಗಿರ್ತವೆ. ಇಂಥ ಸಮಯದಲ್ಲಿ ನಾವು ಬೇರೆ ಕಡೆಯಿಂದ ಅಲ್ಲಿಗೆ ವಿದ್ಯುತ್ ತಾಗಿಸಿದ್ರೆ, ಎಲೆಕ್ಟ್ರಿಕ್ ಚಾರ್ಜ್ ನೀಡಿದ್ರೆ ಆ ಎಲೆಕ್ಟ್ರಾನ್ಗಳು ಮೂವ್ ಆಗ್ತವೆ. ಹೀಗಾಗಿ ಇಂಥ ವಸ್ತುಗಳನ್ನು ನಾವು ಕಂಡಕ್ಟರ್ ಅಥವಾ ವಾಹಕಗಳು ಅಂತ ಕರಿತೀವಿ. ಹಾಗಂತ ಕಬ್ಬಿಣದ ಚೇರ್ ಮೇಲೆ ಕೂತ್ಕೊಂಡು ಕರೆಂಟ್ ಇಟ್ಕೊಂಡು ನೀವು ಹೇಳಿದಿರಲ್ಲ ಮೂವ್ ಆಗಲ್ಲ ಅಂತೇಳಿ ಹೊಡಿತಿ ನೋಡಿ ಅಂತ ತೋರ್ಸೋಕೆ ಹೋಗ್ಬೇಡಿ ಸ್ನೇಹಿತರೆ. ನಾವು ಹೇಳ್ತಿರೋದು ಎಕ್ಸಾಂಪಲ್ಗೆ ಸೋಫಾ, ಬಟ್ಟೆಯ ಸೋಫಾ, ವುಡನ್ ಸೋಫಾ ಅಥವಾ ಚೇರ್, ಅವುಗಳ ಬಗ್ಗೆ ಹೇಳಿದ್ದು. ಈ ಕಂಡಕ್ಟರ್ ಅಂತ ಕರೆಸ್ಕೊಳ್ಳೋ ಮೆಟೀರಿಯಲ್ನಿಂದ ನೀವೇನಾದರೂ ಈ ರೀತಿ ಸೋಫಾ ಅಥವಾ ಟೇಬಲ್, ಚೇರ್ ಮಾಡಿಸ್ಕೊಂಡಿದ್ರೆ ಅವು ಕರೆಂಟನ್ನು ಪಾಸ್ ಮಾಡ್ತವೆ. ಇದ್ರ ಬಗ್ಗೆ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀವಿ. ನಮ್ಮ ದೇಹ ಕೂಡ ಒಂದು ಕಂಡಕ್ಟರೇ, ಎಲೆಕ್ಟ್ರಿಕಲ್ ಕಂಡಕ್ಟರ್, ದೊಡ್ಡ ಎಲೆಕ್ಟ್ರಿಕಲ್ ಕಂಡಕ್ಟರ್. ಯಾಕಂದರೆ ನಮ್ಮ ದೇಹ 70% ನೀರು ಮತ್ತು ಕ್ಲೋರೈಡ್, ಪೊಟ್ಯಾಷಿಯಂ, ಸೋಡಿಯಂ ಅಯಾನ್ನಂತಹ ಎಲೆಕ್ಟ್ರೋಲೈಟ್ ತುಂಬಿರುವ ಟಿಶ್ಯೂ ಅಥವಾ ಅಂಗಾಂಶಗಳಿಂದ ಮಾಡಲ್ಪಟ್ಟಿದೆ. ಇನ್ಫ್ಯಾಕ್ಟ್ ನಮ್ಮ ದೇಹದಲ್ಲೂ ಕೂಡ ನ್ಯೂರಾನ್ ಅಥವಾ ನರಕೋಶಗಳ ಮೂಲಕ ಈ ರೀತಿ ಸಣ್ಣ ಸಣ್ಣ ಎಲೆಕ್ಟ್ರಿಕ್ ಇಂಪಲ್ಸ್ ಮೂವ್ ಆಗ್ತಾನೆ ಇರ್ತವೆ. ಇವುಗಳ ಚಲನೆಯಿಂದಲೇ ನಮ್ಮ ಇಡೀ ದೇಹದ ಎಲ್ಲ ಚಟುವಟಿಕೆಗಳು ಸಾಗೋದು. ಈಗ ನಾನು ಮಾತಾಡ್ತಿರೋದು, ನೀವಿದನ್ನು ನೋಡ್ತಿರೋದು, ಕೇಳಿಸ್ಕೋತಿರೋದು, ಥಿಂಕ್ ಮಾಡೋದು ಎಲ್ಲವೂ ಈ ಎಲೆಕ್ಟ್ರಿಕ್ ಇಂಪಲ್ಸ್ಗಳ ಮೂಮೆಂಟ್ನಿಂದಲೇ. ಮೊಬೈಲ್ ಫೋನ್ ಮಾತ್ರ ಕರೆಂಟ್ನಿಂದ ನಡೆಯೋದಲ್ಲ, ನಮ್ಮ ದೇಹ ಕೂಡ ವಿದ್ಯುತ್ ಶಕ್ತಿಯಿಂದಲೇ ನಡೆಯುತ್ತೆ, ಎಲೆಕ್ಟ್ರಿಕ್ ಇಂಪಲ್ಸ್ಗಳಿಂದ ನಡೆಯುತ್ತೆ. ಹೀಗಾಗಿ ಏನಾಗುತ್ತೆ, ನಮ್ಮ ದೇಹ ಈ ಕರೆಂಟ್ ಇರುತ್ತಲ್ಲ ವೈರಲ್ಲೆಲ್ಲ ಹೋಗ್ತಿರುತ್ತಲ್ಲ,
ಉತ್ಪತ್ತಿ ಮಾಡಿರೋ ಕರೆಂಟ್ ನಾವು. ಆದರೆ ಸಂಪರ್ಕಕ್ಕೆ ಬಂದಾಗ ಎಲೆಕ್ಟ್ರಾನ್ಗಳು ದೇಹದಲ್ಲಿ ಪ್ರವಹಿಸೋಕೆ ಶುರು ಮಾಡ್ತವೆ. ಹಾಗಿದ್ರೆ ಆಯ್ತಲ್ಲ, ನಮ್ಮ ಮೂಲಕ ಕರೆಂಟ್ ಪಾಸ್ ಆದರೆ ಒಂದು ಕಬ್ಬಿಣದ ರಾಡ್ನಲ್ಲಿ ಕರೆಂಟ್ ಹರಿದ ಹಾಗೆ, ತಾಮ್ರದ ವೈರ್ನಲ್ಲಿ ಕರೆಂಟ್ ಹರಿದ ಹಾಗೆ ನಮ್ಮಲ್ಲೂ ಕೂಡ ಹಾಗೆ ಹರಿಬೇಕಲ್ಲ. ವೈರನ್ನು ಕರೆಂಟ್ ಹೊಡೆದ ತಕ್ಷಣ ಸುಟ್ಟು ಹೋಗ್ಬಿಡುತ್ತಾ? ಸುಟ್ಟು ಹೋಗಲ್ವಲ್ಲ. ಮತ್ತು ನಮಗೆ ನಮ್ಮ ದೇಹಕ್ಕೆ ಯಾಕೆ ವಿಚಿತ್ರವಾಗಿ ಡಿಫ್ರೆಂಟ್ ಎಫೆಕ್ಟ್ ಆಗುತ್ತೆ, ಯಾಕೆ ಸುಟ್ಟು ಭಸ್ಮ ಆಗ್ತೀವಿ ನಾವು ಅಂತ ನೀವು ಕೇಳ್ಬೋದು. ಇದಕ್ಕೆ ಕಾರಣ, ನಮ್ಮ ದೇಹದಲ್ಲಿ ಕರೆಂಟ್ ಫ್ಲೋ ಆಗೋದಕ್ಕೊಂದು ಲಿಮಿಟ್ ಇದೆ. ನೀವು ಹೈ ವೋಲ್ಟೇಜ್ ಕರೆಂಟನ್ನು ಲೋ ಕೆಪಾಸಿಟಿ ವೈರ್ನಲ್ಲಿ ಬಿಟ್ಟರೆ ಛಸ್ಕ್ ಅಂತೇಳಿ ಸುಟ್ಟು ಹೋಗಲ್ವ, ಹಾಗೆ ಬರಲ್ವಾ? ಸೊ ಪ್ರತಿಯೊಂದಕ್ಕೂ ಅದರದ್ದಾದ ಸಾಮರ್ಥ್ಯ ಅಂತಿರುತ್ತೆ. ನಮ್ಮ ದೇಹಕ್ಕೂ ಎಷ್ಟು ಕರೆಂಟ್ ತಗೋಬೋದು ಅನ್ನೋ ಸಾಮರ್ಥ್ಯ ಇರುತ್ತೆ. ಕರೆಂಟ್ ಫ್ಲೋಗೆ ಲಿಮಿಟ್ ಇದೆ. ಕಬ್ಬಿಣದಲ್ಲಿ ರೆಸಿಸ್ಟೆನ್ಸ್ ಕಮ್ಮಿ ಇರುತ್ತೆ, ಅಲ್ಲಿ ಎಲೆಕ್ಟ್ರಾನ್ಗಳು ಸರಾಗವಾಗಿ ಹರಿಬೋದು. ತಾಮ್ರದಲ್ಲೂ ಕೂಡ, ಕಾಪರ್ ವೈರ್ನಲ್ಲೂ ಕೂಡ ಅಷ್ಟೇ. ಆದರೆ ಮನುಷ್ಯನ ದೇಹದ ಟಿಶ್ಯೂಗಳ ರೆಸಿಸ್ಟೆನ್ಸ್ ಜಾಸ್ತಿ, ತಡೆ ಉಡ್ತಾವಿವು. ಹೀಗಾಗಿ ಒಂದು ಲಿಮಿಟ್ಗಿಂತ ಜಾಸ್ತಿ ಕರೆಂಟ್ ದೇಹದಲ್ಲಿ ಹರಿದ್ರೆ ಆಗ ಎಲೆಕ್ಟ್ರಾನ್ಗಳು ಈ ರೆಸಿಸ್ಟೆನ್ಸ್ ತೋರಿಸೋ ಟಿಶ್ಯೂಗಳನ್ನು ಹರಿದು ಮುಕ್ಕಿ ಡ್ಯಾಮೇಜ್ ಮಾಡ್ಕೊಂಡು ಮುಂದಕ್ಕೆ ನುಗ್ತವೆ. ಆಗ ಕರೆಂಟ್ ಪಾಸ್ ಆಗುತ್ತೆ, ಜೀವ ಹೋಗುತ್ತೆ. ಎಂಜಿನಿಯರ್ಗಳು ಸೈಂಟಿಸ್ಟ್ಗಳು ವಿದ್ಯುತ್ತನ್ನು ವೋಲ್ಟ್ಸ್ ಮತ್ತು ಆಂಪಿಯರ್ಗಳಲ್ಲಿ ಅಳತೆ ಮಾಡೋದನ್ನು ನೀವು ನೋಡಿರ್ಬೋದು. ಒಂದು ಸೆಕೆಂಡ್ನಲ್ಲಿ 6.241 × 10^18 ಇಷ್ಟು ಎಲೆಕ್ಟ್ರಾನ್ಗಳು ಹರಿದು ಹೋಗೋದನ್ನು ಒಂದು ಆಂಪಿಯರ್ ಅಂತ ಕರೀತಾರೆ. ಆ ರೀತಿ ನಮ್ಮ ದೇಹ 1 mA ಅಂದರೆ ಮಿಲಿ ಆಂಪಿಯರ್ ವಿದ್ಯುತ್ತನ್ನು ಕೂಡ ಫೀಲ್ ಮಾಡ್ಬೋದು. ಅಷ್ಟು ಕರೆಂಟ್ ನಮ್ಮ ಮೈಲಿ ಹರಿದಾಗ ನಮಗೆ ಜಸ್ಟ್ ಜುಮ್ ಅನಿಸುತ್ತೆ ಅಷ್ಟೇ, ಏನಾಗಲ್ಲ, ಜೀವ ಹೋಗೋ ಮಟ್ಟಿಗೆ ಏನಾಗಲ್ಲ. ಆದರೆ ಅದೇ 75 mA ಹೆಚ್ಚಿನ ಕರೆಂಟ್ ನಮ್ಮ ದೇಹದಲ್ಲಿ ಹರಿದಾಗ ಹೃದಯದ ಎಲೆಕ್ಟ್ರಿಕ್ ಸಿಸ್ಟಮ್ ಹಾಳಾಗಿ ಹೋಗುತ್ತೆ. ಈಗಾಗಲೇ ನಾವು ಹೇಳಿದ್ವಿ, ನಮ್ಮ ಇಡೀ ದೇಹದ ಚಟುವಟಿಕೆಗಳು ಎಲೆಕ್ಟ್ರಿಕ್ ಇಂಪಲ್ಸ್ಗಳಿಂದ ನಡೀತಾ ಇರುತ್ತೆ ಅಂತ. ಅದೇ ರೀತಿ ನಮ್ಮ ಹೃದಯ ಕೂಡ ಎಲೆಕ್ಟ್ರಿಕ್ ಸಿಗ್ನಲ್ಗಳಿಂದಲೇ ರಿದಮಿಕ್ ಆಗಿ ಬಡಿತಾ ಇರೋದು. ಇದಕ್ಕಿಂತ ಹಾಗೆ ಕರೆಂಟ್ ಹರಿದಾಗ ರಿದಮ್ ತಪ್ಪಿ ಹೃದಯದ ಈ ಎಲೆಕ್ಟ್ರಿಕ್ ವ್ಯವಸ್ಥೆ ಬುಡಮೇಲಾಗುತ್ತೆ. ಹೀಗಾಗಿ ಹೃದಯದ ಕೆಳಮನೆಗಳಾದ ವೆಂಟ್ರಿಕಲ್ಸ್ ಅಥವಾ ಹೃದ್ ಕಕ್ಷಿಗಳು ಯದ್ವಾ ತದ್ವಾ ಬಡ್ಕೊಳ್ಳೋಕೆ ಶುರು ಮಾಡ್ತವೆ. ಇದನ್ನು ವೆಂಟ್ರಿಕ್ಯುಲರ್ ಫೈಬ್ರಿಲೇಷನ್ ಅಂತ ಕರೀತಾರೆ. ಈ ಕಂಡೀಷನ್ನಲ್ಲಿ ಹೃದಯ ದೇಹದ ಇತರ ಅಂಗಗಳಿಗೆ ರಕ್ತವನ್ನು ಸರಿಯಾಗಿ ಪಂಪ್ ಮಾಡಲ್ಲ. ತುಂಬ ಹೊತ್ತು ಹೀಗಾದರೆ ಇದು ಸಾವಿಗೆ ಕಾರಣ ಆಗ್ಬೋದು. ಇನ್ನು 1500 mA ಹೆಚ್ಚಿನ ಕರೆಂಟ್ ದೇಹದಲ್ಲಿ ಪ್ರವಹಿಸಿದರೆ ರೆಸಿಸ್ಟೆನ್ಸ್ ಹೆಚ್ಚಾಗಿ ಟಿಶ್ಯೂಗಳು ಸುಟ್ಟು ಇಡೀ ದೇಹದ ಅಂಗಗಳೆಲ್ಲ ಸುಟ್ಟು ಹೋಗೋಕ್ಕೆ ಶುರುವಾಗ್ಬೋದು. ಏನು ಸ್ನೇಹಿತರೆ, ಜೀವನದಲ್ಲಿ ಯಾವಾಗ ಏನಾಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಕರೆಂಟ್ ಶಾಕ್ ಇರ್ಬೋದು ಅಥವಾ ಅಪಘಾತಗಳಿರ್ಬೋದು, ಯಾವಾಗ ಏನಾಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಆದರೆ ನಾವು ಮುನ್ನೆಚ್ಚರಿಕೆಯನ್ನು ಕೈಗೊಳ್ಬೋದು. ದುಡಿಯೋ ವ್ಯಕ್ತಿ ಇಲ್ಲ ಆದಂಥ ಸಂದರ್ಭದಲ್ಲಿ ಫ್ಯಾಮಿಲಿ ಬೀದಿಗೆ ಬರಬಾರ್ದು ಅಂತ ಹೇಳಿದ್ರೆ ಅವ್ರ ಮೇಲೆ ಡಿಪೆಂಡ್ ಆಗಿರೋರು, ಅದಕ್ಕೆ ಮುಖ್ಯವಾಗಿ ಮಾಡಬೇಕಾಗಿರೋದು ಟರ್ಮ್ ಇನ್ಶೂರೆನ್ಸ್. ಅತಿ ಚಿಕ್ಕ ಪ್ರೀಮಿಯಂನಲ್ಲಿ ಅತಿ ದೊಡ್ಡ ಫೈನಾನ್ಷಿಯಲ್ ಸೆಕ್ಯೂರಿಟಿಯನ್ನು ಕೊಡಬಹುದಾದ ಇನ್ಶೂರೆನ್ಸ್ ಪ್ರಾಡಕ್ಟ್ ಟರ್ಮ್ ಇನ್ಶೂರೆನ್ಸ್. 500,000 rupees ಒಳಗಿನ ಪ್ರೀಮಿಯಂನಲ್ಲಿ ನಿಯರ್ಲಿ 50 lakh, 1 crore rupees, 1.5 crore rupees ಈ ರೀತಿಯ ಇನ್ಶೂರೆನ್ಸನ್ನು ಪಡೆಯೋಕ್ಕೆ ಸಾಧ್ಯ ಆಗುತ್ತೆ. ಒಂದು ವೇಳೆ ದುಡಿಯೋ ವ್ಯಕ್ತಿ ಇಲ್ಲ ಅಂತಾದರೆ ಸಡನ್ನಾಗಿ ಏನಾದರೂ ಅನಾಹುತ ಆಗಿ ಆಗ ಅಷ್ಟು ಅಮೌಂಟ್ ಫ್ಯಾಮಿಲಿಗೆ ಸಿಗುತ್ತೆ. ಅವರು ಆರ್ಥಿಕವಾಗಿ ಅಷ್ಟೊಂದು ದುಸ್ಥಿತಿಗೆ ಹೋಗದೆ ಜೀವನವನ್ನು ಕಂಟಿನ್ಯೂ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಇದರ ಬಗ್ಗೆ ತುಂಬ ಸಲ ಮಾಹಿತಿಯನ್ನು ಕೊಟ್ಟಿದ್ದೀವಿ. ಡಿಸ್ಕ್ರಿಪ್ಷನ್ನಲ್ಲಿ ಟಾಪ್ ಕಾಮೆಂಟಲ್ಲಿ ಲಿಂಕನ್ನು ಕೊಟ್ಟಿರ್ತೀವಿ. ಆ ಲಿಂಕ್ ಮೇಲೆ ಹೋಗೋ ಮೂಲಕ ಭಾರತದ ಪ್ರತಿಷ್ಠಿತ ಕಂಪನಿಗಳಲ್ಲಿ ನಿಮಗೆ ಯಾವ ಬೇಕು ಆ ಕಂಪನಿಯಿಂದ ನೀವು ಟರ್ಮ್ ಇನ್ಶೂರೆನ್ಸನ್ನು ಖರೀದಿ ಮಾಡ್ಬೋದು. ಎಲ್ಲ ಕಂಪೇರ್ ಮಾಡಿಕೊಂಡು ನಿಮ್ಮ ಏಜ್ ಮೇಲೆ, ನಿಮ್ಮ ಅಭ್ಯಾಸಗಳ ಮೇಲೆ ಆ ಪ್ರೀಮಿಯಂ ಎಲ್ಲ ಡಿಸೈಡ್ ಆಗುತ್ತೆ. ಎಷ್ಟು ಬೇಗ ನಿಮ್ಮ ಎಷ್ಟು ಚಿಕ್ಕ ಏಜಲ್ಲಿ ಜಾಯಿನ್ ಆಗ್ತೀರಿ ಅಷ್ಟು ಕಮ್ಮಿ ಪ್ರೀಮಿಯಂ ನಿಮಗೆ ಸಿಗುತ್ತೆ. ಆಮೇಲೆ ನೀವು ಎಷ್ಟು ವರ್ಷಕ್ಕೆ ಮಾಡಿಸ್ತೀರಿ ಅಲ್ಲಿ ತನಕ ಕೂಡ ಅದೇ ಅಮೌಂಟೇ ಲಾಕ್ ಆಗಿರುತ್ತೆ. ವರ್ಷ ವರ್ಷ ಜಾಸ್ತಿ ಏನಾಗ್ತಾ ಹೋಗಲ್ಲ ಅದು. ಸೊ ಚೆಕ್ ಮಾಡಿ, ಡಿಸ್ಕ್ರಿಪ್ಷನ್ನಲ್ಲಿ ಟಾಪ್ ಕಾಮೆಂಟ್ನಲ್ಲಿ ನಾವು ಲಿಂಕನ್ನು ಕೊಟ್ಟಿರ್ತೀವಿ. ಕರೆಂಟ್ ಹೊಡೆದವ್ರನ್ನ ಯಾರು ಬಿಡ್ಸೋಕೆ ಹೋದರೆ ಅವ್ರನ್ನು ಸೇರಿಸಿ ಹಿಡ್ಕೊಳ್ಳುತ್ತಲ್ಲ, ಯಾಕೆ ಅನ್ನೋ ಪ್ರಶ್ನೆ ನಿಮ್ಗೆ ಬಂದಿರ್ಬೋದು. ಇದಕ್ಕೆ ಕಾರಣ, ನಮ್ಮ ದೇಹದ ಮಸಲ್ಗಳು ಅಂದರೆ ಸ್ನಾಯು ಅಥವಾ ಮಾಂಸಖಂಡಗಳು ಯಾವಾಗಲೂ ಒಂದು ರಿಲ್ಯಾಕ್ಸ್ ಆಗಿರ್ತವೆ ಇಲ್ಲ ಕಾಂಟ್ರ್ಯಾಕ್ಟ್ ಆಗಿರ್ತವೆ, ಅಂದರೆ ಬಿಗಿಯಾಗಿ ಹಿಡ್ಕೊಂಡಿರ್ತವೆ. ಆದರೆ ನಾರ್ಮಲ್ ಕಂಡೀಷನ್ನಲ್ಲಿ ಯಾವಾಗಲೂ ರಿಲ್ಯಾಕ್ಸ್ ಆಗಿಯೇ ಇರ್ತವೆ. ಏನಾದರೂ ಕೆಲಸ ಮಾಡುತ್ತಿರುವಾಗ ಸಡನ್ನಾಗಿ ಏನಾದರೂ ಆದಾಗ ನಮ್ಮ ಬ್ರೈನ್ ಎಲೆಕ್ಟ್ರಿಕಲ್ ಸಿಗ್ನಲ್ ಮೂಲಕ ಮಸಲ್ಗಳಿಗೆ ಕಾಂಟ್ರ್ಯಾಕ್ಟ್ ಆಗೋಕ್ಕೆ ಸೂಚನೆ ಕೊಡುತ್ತೆ. ಎಲೆಕ್ಟ್ರಿಕಲ್ ಸಿಗ್ನಲ್ ಮೂಲಕ ಮಾತ್ರ ನಮ್ಮ ಮಸಲ್ಗಳು ಈ ರೀತಿ ಬಿಗಿಯಾಗೋದು, ರಿಲ್ಯಾಕ್ಸ್ ಆಗೋದು. ಆದರೆ ಅದೇ ಕರೆಂಟ್ ಹೊಡೆದಾಗ ಅದು ಕೂಡ ಎಲೆಕ್ಟ್ರಿಕಲ್ ಸಿಗ್ನಲ್ ಆಗಿರೋದ್ರಿಂದ ನಮ್ಮ ಮಸಲ್ಗಳು ಕಾಂಟ್ರ್ಯಾಕ್ಟ್ ಆಗ್ತವೆ. ಆ ವೈರನ್ನು ಅಥವಾ ಸಾಕೆಟನ್ನು ಹಿಡಿದ ಕೈ ಕಾಲು ಬಿಗಿಯಾಗುತ್ತೆ. ಹೀಗಾಗಿ ನಾವು ಬಿಡಿಸ್ಕೋಬೇಕು ಅಂದರೂ ಕೂಡ ಬಿಡಿಸ್ಕೊಳ್ಳೋಕ್ಕಾಗಲ್ಲ. ಚಿಕ್ಕ ಕರೆಂಟ್ ಆದರೆ ಫೋರ್ಸ್ ಹಾಕಿ ಕೈ ಆಚೆ ತೆಗಿಬೋದು, ಆದರೆ ಬಲವಾದ ಕರೆಂಟ್ ಆದರೆ ಅದನ್ನು ಮೀರಿ ನಮ್ಮ ಕೈ ಆಚೆ ತೆಗೆಯುವ ಶಕ್ತಿ ನಮಗಿರೋದಿಲ್ಲ. ಅಷ್ಟರಲ್ಲಾಗಲಿ ದೇಹದಲ್ಲಿ ವಿದ್ಯುತ್ ಹರಿದು ದೇಹವನ್ನು ಹರಿದು ಹಾಕಿರುತ್ತೆ, ಹಾನಿಯಾಗಿರುತ್ತೆ.
ಆದರೆ ಇಲ್ಲಿ ಎಷ್ಟು ಕರೆಂಟ್ ಪಾಸ್ ಆಗುತ್ತೆ ಅನ್ನೋದಷ್ಟೇ ಮ್ಯಾಟರ್ ಆಗಲ್ಲ, ದೇಹದ ಯಾವ ಭಾಗದಿಂದ ಪಾಸ್ ಆಗಿದೆ ಅನ್ನೋದು ಕೂಡ ಮ್ಯಾಟರ್ ಆಗುತ್ತೆ. ಕೆಲವೊಮ್ಮೆ ಸಣ್ಣ ಕರೆಂಟ್ ಒಂದು ಕೈಯಿಂದ ಹಾರ್ಟ್ ಮೂಲಕ ಪಾಸ್ ಆಗಿ ಸಣ್ಣ ಪ್ರಮಾಣದ ಕರೆಂಟ್ ಕೂಡ ಸಾವಿಗೆ ಕಾರಣ ಆಗ್ಬೋದು. ಇನ್ನು ಕೆಲವೊಮ್ಮೆ ದೊಡ್ಡ ಸಿಡಿದೊಂದು ಕೇವಲ ಚರ್ಮದ ಮೂಲಕ ಪಾಸ್ ಆಗಿ ಸಣ್ಣ ಗಾಯವಷ್ಟೇ ಆಗ್ಬೋದು. ಹೀಗಾಗಿ ಕರೆಂಟ್ ಹರಿಯುವ ಹಾದಿ ಕೂಡ ಮುಖ್ಯ ಆಗುತ್ತೆ. ಡ್ರೈ ಸ್ಕಿನ್ಗಿಂತ ವೆಟ್ ಸ್ಕಿನ್ ರೆಸಿಸ್ಟೆನ್ಸ್ ಕಮ್ಮಿ ಹೊಂದಿರುತ್ತೆ, ಕರೆಂಟ್ ಹೊಡೆಯೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದಕ್ಕಾಗಿಯೇ ಲೋ ವೋಲ್ಟೇಜ್ ಉಪಕರಣ ಆದ್ರೂ ಹೇರ್ ಡ್ರೈಯರ್ಗಳನ್ನು ಸ್ನಾನ ಮಾಡುವಾಗ, ಸ್ನಾನ ಮಾಡಿದ ತಕ್ಷಣ ವೆಟ್ ಹ್ಯಾಂಡ್ಸಲ್ಲಿ, ನಿಮ್ಮ ದೇಹ ಒದ್ದೆ ಒದ್ದೆಯಾಗಿದ್ದಾಗ ಬಳಸಬೇಡಿ ಅನ್ನೋ ಸಲಹೆಯನ್ನು ಕೊಡ್ತಾರೆ. ಆದರೆ ಇಂತಹ ಎಲೆಕ್ಟ್ರಿಕ್ ಶಾಕ್ ಕೆಲವೊಮ್ಮೆ ನಿಮ್ಮ ಜೀವ ಉಳಿಸ್ಬೋದು. ಹೃದಯ ಸ್ತಂಭನದಂತಹ ಟೈಮ್ನಲ್ಲಿ ಸಡನ್ ಆಗಿ ಹೃದಯ ನಿಂತಾಗ ಎಲೆಕ್ಟ್ರಿಕ್ ಶಾಕನ್ನು ಕೊಡೋ ಮೂಲಕ ಹೃದಯ ಮತ್ತೆ ಕೆಲಸ ಮಾಡುವಂತೆ ಪ್ರಯತ್ನ ಪಡ್ತಾರೆ. ಇದಕ್ಕೆ ಡಿಫೈಬ್ರಿಲೇಷನ್ ಅಂತಾರೆ. ಈ ಪ್ರೋಸೆಸ್ನಲ್ಲಿ ಸುಮಾರು 30 ಆಂಪಿಯರ್ನಷ್ಟು ಕರೆಂಟೇ ಕೊಡೋದು. ಆದರೆ ಇಷ್ಟೇ ಕೊಡ್ತಾರೆ ಅಂತಲ್ಲ, ಪೇಷಂಟ್ನ ಪರಿಸ್ಥಿತಿ, ಅದನ್ನು ಹೃದಯದ ಕಂಡೀಷನ್ ನೋಡಿ ಎಷ್ಟು ಕರೆಂಟ್ ಕೊಡಬೇಕು ಅಂತ ನಿರ್ಧಾರ ಮಾಡ್ತಾರೆ. ಹೀಗಾಗಿ ಕರೆಂಟ್ ಜೀವ ತೆಗೆಯೋ ಕೆಲಸ ಮಾತ್ರ ಅಲ್ಲ, ಕೆಲವೊಮ್ಮೆ ಆಲ್ಮೋಸ್ಟ್ ಹೋಗಿರೋ ಜೀವವನ್ನು ಕೂಡ ಮತ್ತೆ ವಾಪಸ್ ರಿಸ್ಟೋರ್ ಮಾಡೋಕ್ಕೂ ಕೂಡ ಸಹಾಯ ಮಾಡುತ್ತೆ. ಹಾಗಾಗಿ ಕರೆಂಟ್ ನಮ್ಮ ಜೀವ ಹಾಗೂ ಜೀವನದ ಭಾಗ. ಸರಿಯಾಗಿ ಬಳಸ್ಕೊಂಡ್ರೆ ಜೀವನ, ಸರಿಯಾಗಿ ಬಳಸಿಕೊಳ್ಳದೇ ಇದ್ರೆ, ಹೆಚ್ಚು ಕಮ್ಮಿ ಆದರೆ ಅನಾಹುತ ಆದರೆ, ಜೀವನವನ್ನು ಮುಗಿಸುವ ಮರಣ. ಇನ್ನು ಸ್ನೇಹಿತರೆ, ಆಗಲೇ ಹೇಳಿದಾಗ ನೀವಿನ್ನೂ ಕೂಡ ಟರ್ಮ್ ಇನ್ಶೂರೆನ್ಸ್ ತಗೊಂಡಿಲ್ಲ ಅಂತ ಹೇಳಿದ್ರೆ ತುಂಬ ಇಂಪಾರ್ಟೆಂಟ್ ಇದು. ಟರ್ಮ್ ಇನ್ಶೂರೆನ್ಸ್ ಪ್ರತಿಯೊಬ್ಬರು ಕೂಡ ಮಾಡಿಸೋದು. ಡಿಸ್ಕ್ರಿಪ್ಷನ್ನಲ್ಲಿ ಟಾಪ್ ಕಾಮೆಂಟ್ನಲ್ಲಿ ಲಿಂಕ್ ಇದೆ, ನೀವು ಚೆಕ್ ಮಾಡಿ ನಿಮಗೆ ಬೇಕಾದ ಕಂಪನಿಯಿಂದ ಬೇಕಾದ ರೀತಿಯ ಟರ್ಮ್ ಇನ್ಶೂರೆನ್ಸನ್ನು ಕಂಪೇರ್ ಮಾಡಿ ತಗೋಬೇಕಾ ಬೇಡುವ ಅಂತ ನೀವು ಡಿಸೈಡ್ ಮಾಡ್ಬೋದು. ಥ್ಯಾಂಕ್ ಯು ಸೋ ಮಚ್ ಈ ವರದಿ. ನಿಮಗೆ ಇಷ್ಟ ಆಗಿದರೆ, ಅರ್ಥ ಆಗಿದರೆ ಲೈಕ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ, mastmaga.com ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.